ಈಗ ಅದಕ್ಕೆ ಹೇಳೋದು, ಈಗ ಬಹುತೇಕ ಈಗಾಗಲೇ ನಾವು ನಿನ್ನೆ ನಮ್ಮ ನಾಯಕನಂತ ಕುಮಾರಣ್ಣವ್ರನ್ನ ಭೇಟಿ ಮಾಡಿದ್ದೀವಿ. ಕೆಲವು ರೈತ ಸಂಘದ ಮುಖಂಡರುಗಳು ಬಂದು ನಿನ್ನೆ ಎರಡು ಪಕ್ಷದ ಒಂದು ಶಾಸಕಾಂಗ ಪಕ್ಷ ಸಭೆ ನಡೆಯುವಂಥ ಸಂದರ್ಭದಲ್ಲಿ ರಾಡಿಸನ್ನು ಎಟಿಎ ಹೋಟ್ಲಲ್ಲೇ ನಿನ್ನೆ ಭೇಟಿ ಮಾಡಿದ್ರು. ಪ್ರಧಾನಮಂತ್ರಿಗಳ ಗಮನಕ್ಕೂ ತರ್ತೀವಿ. ಜೊತೆಗೆ ಡ್ಯಾಮೇ ತುಂಬದೆ ನೀರು ನಮ್ಮ ಕಳೆದ 2-3 ವರ್ಷದಿಂದ ನಮ್ಮ ಜನ ಸಂಕಷ್ಟದಲ್ಲಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಪ್ರೈಮಿನಿಸ್ಟ್ರಿಗೂ ಗಮನಕ್ಕೂ ತರ್ತೀವಿ. ಯಾವತ್ತೂ ಈ ಜಿಲ್ಲೆಯ ಜನತೆಯ ಕಾವೇರಿ ಬೇಸಿನ ರೈತರ ಪರವಾಗಿ ನಾನು ಇರ್ತೀನಿ ಅಂತಕ್ಕಂಥ ವಾಗ್ದಾನವನ್ನು ಕುಮಾರಣ್ಣ ಕೊಟ್ಟಿದ್ದಾರೆ. ಹೌದೌದು, ಇಲ್ಲಿ ಗಂಟ ಎಲ್ಲ ನಮ್ಮದೇ. ಈಗ ಇಲ್ಲಿ ಗಂಟ ಗೆಜ್ಜಿಡ್ಸಿದ್ದಾಯ್ತು. ಈಗೇನೋ ಕುಮಾರಣ್ಣ ಬರ್ತಾರೆ ಇನ್ನು ಬಿಟ್ಟಾರ ಅನ್ನೋ ಬಯಕೆನೋ ಇವತ್ತು ನೆನೆ ಇದೆ. ತರಾತುರಿಯಲ್ಲಿ ನೀರು ಎಸ್ಸಿದ್ದಾರೆ. ಈಗ ಅವ್ರು ಹೇಳಬೇಕಾದಂಥದ್ದೇ ಗೊತ್ತಕ್ಕ, ಯಾರು ಯಾವ ಹೊಣೆಯಿಂದ ನುಣಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜಿಲ್ಲಾಮಂತ್ರಿ ಕೆಲಸ ಮಾಡಬೇಕು. ಕುಮಾರಣ್ಣವ್ರು ಲೋಕಸಭಾ ಸದಸ್ಯರಾಗಿ ಈ ದೇಶದ ಅತ್ಯುನ್ನತ ಜವಾಬ್ದಾರಿಯುತ ಸಚಿವರಾಗಿ ಅವರು ಈ ಜಿಲ್ಲೆ ಬಗ್ಗೆ ಅಪಾರ ಕಾಳಕಳಿ ಇಟ್ಕೊಂಡವ್ರು ಎಲ್ಲರೂ ಅವರು ಹೊಣೆ ಹೊತ್ತು ಕೆಲಸ ಮಾಡಬೇಕಾಗುತ್ತೆ. ನಾನು ಈ ಜಿಲ್ಲೆಯ ಜನಕ್ಕೆ ಯಾವತ್ತೂ ತೊಂದರೆ ಆಗದ ರೀತಿಯಲ್ಲಿ ಕುಮಾರಣ್ಣ ಮೊದಲಿಂದ ನಡ್ಕೊಂಡ್ಬಂದಿದ್ದಾರೆ, ಮುಂದೆ ನಡ್ಕೋತಾರೆ. ಹೌದು ಹೌದೌದು, ಈಗ ಇಲ್ಲಿ ತನಕ ಎಲ್ಲ ನಂದೇ ಅಂತಿದ್ರು. ಈ ಜಿಲ್ಲೆ ಜನ ಯಾವಾಗ ನಿಮ್ಮ ಕೈಲಿ ಏನು ಆಯ್ಕಿಲ್ಲ ಅಂತ ಈಗ ತೀರ್ಪು ಕೊಟ್ಟವರು, ಈಗ ಹಂಗೆ ಕದ್ದೋಡಾಡಕ್ಕೆ ನಿಂತವ್ರೆ. ಆದ್ದರಿಂದ ಯಾರು ಯಾವ ಹೊಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಹೊಣೆ ಬರಬೇಕಾಗುತ್ತೆ, ಎಲ್ಲ ಜವಾಬ್ದಾರಿ ನಿರ್ವಹಿಸಬೇಕಾಗುತ್ತೆ. ಈ ಜಿಲ್ಲೆ ವಿಚಾರದಲ್ಲಿ ಅದಕ್ಕೆ ನಾವು ರೈತರ ಪರವಾಗಿ ನಾವು ಎಲ್ಲರನ್ನೂ ಎಚ್ಚರಿಸುವಂಥ ಕೆಲಸ ಮಾಡ್ತೀವಿ, ಅವ್ರ ಜೊತೆ ಇರ್ತೀವಿ. ಯಾವುದೇ ಕಾರಣಕ್ಕೂ ನೀರು ಬಿಡೋಕ್ಕೂಡುದು ಸರ್, ಎಲ್ಲಿದೆ? ಕಳೆದ ಒಂದು 2 ವರ್ಷದಿಂದ ನನ್ನ ಜನ ಇವತ್ತು ಗದ್ದೆ ಅಂತ ಪತ್ತೆನೆ ಮಾಡೋಕ್ಕಾಗಲ್ಲ. 365 ದಿನ ನೀರು ನೋಡ್ತಿದ್ದಂಥ ಗದ್ದೆನಲ್ಲಿ ಜಂಗ್ ಬೆಳ್ಕೊಂಡು ನಿಂತೈತೆ. ಈಗ ಅವಾಗ ಇನ್ನೂ CRC ಕಮಿಟಿ ಆಗಿರಲಿಲ್ಲ. ಕುಮಾರಣ್ಣವರು ಆ ಮಾತುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಈಗ ಅದಕ್ಕೊಂದು ಈಗ ಸಂವಿಧಾನದ ಅಡಿಯಲ್ಲಿ ಯಾವ್ಯಾವ ಜವಾಬ್ದಾರಿ ಯಾರ್ಯಾರು ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬರೆದಿಟ್ಟು ಹೋಗಿದ್ದಾರೆ. ಅದರ ಅಡಿಯಲ್ಲಿ ಎಲ್ಲರೂ ಜವಾಬ್ದಾರಿ ನಿರ್ವಹಿಸಬೇಕಾಗುತ್ತೆ. ಆದರೆ ಒಂದಂತೂ ಸತ್ಯ, ನಾವು ಈ ಜಿಲ್ಲೆಗೆ ನನ್ನ ರೈತರಿಗೆ ಅನ್ಯಾಯ ಆಗುವಂಥ ಸಂದರ್ಭದಲ್ಲಿ ನಾವೆಲ್ಲ ಎಲ್ಲವನ್ನು ಮೆಟ್ಟು ನಿಲ್ತೀವಿ, ರೈತರ ಪರವಾಗಿರ್ತೀವಿ. ಅದರಿಂದ ಯಾರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು, ಅದನ್ನ ಎಲ್ಲಿಂದ ಎಲ್ಲಿ ಗಂಟೆ ಆಗಲಿ ಹೋರಾಟ ಮಾಡೋಣ, ಅದಕ್ಕೆ ಭದ್ರಾಗಿರಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೀವಿ. ಈಗ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾನು ಮೊದಲೇ ಹೇಳಿದಾಗೆ ಯಾರ್ಯಾರು ಯಾವ್ಯಾವ ಜವಾಬ್ದಾರಿ ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನು ಮೊದಲಿಂದ ಮಾಡ್ಕೊಂಬಂದಿದೆ, ಸ್ವತಂತ್ರ ಬಂದ ದಿನದಿಂದ. ಈಗ ಮೋದಿಯವರ 100 ಭಾಗ ಮಾತಾಡಿಸ್ತೀವಿ ಸರ್. ಕಾನೂನು ಚೌಕಟ್ಟಲ್ಲಿ ಏನು ತೀರ್ಮಾನ ತಗೋಬೇಕು ಅದನ್ನು ಮಾಡುವಂಥ ಕೆಲಸವನ್ನು ಮಾಡೇ ಮಾಡಿಸ್ತೀವಿ. ಈಗ ಹೇಳ್ತಾರಲ್ಲ ಕುಮಾರಣ್ಣವರು ಜವಾಬ್ದಾರಿ ತಗೋಬೇಕು ಅಂತ, ಮೊನ್ನೆ ಜನಸಂಪರ್ಕ ಸಭೆ ಮಾಡೋಕ್ಕೆ ಬಂದ್ರಲ್ಲ, ಒಬ್ಬ ಅಧಿಕಾರಿಗಳು ಉಸುಳದೇ ಇರೋ ರೀತಿಯಲ್ಲಿ ಕ್ಯಾಬಿನೆಟರ್ ಗಲಾಟೆ ಮಾಡಿ ಅದು ಸಂಜೆ ಹೊತ್ತಿಗೆ ಆರ್ಡರ್ ಇಶ್ಯೂ ಮಾಡ್ತಾರೆ, ಯಾರು ಹೋಗ್ಬಾರ್ದು ಅಂತ ಆಗ ಅರಿವಿರಲಿಲ್ಲ ಇವರಿಗೆ? ಒಬ್ಬ ಲೋಕಸಭಾ ಸದಸ್ಯರು ಅದ್ರ ಜೊತೆಗೆ ಈ ದೇಶದ ಕೇಂದ್ರದ ಒಂದು ಮಹತ್ತರವಾದಂಥ ಖಾತೆ ಹೊತ್ತಿರ್ತಕ್ಕಂಥ ಸಚಿವರು ಇವನ್ನ ಕಾನ್ಫಿಡೆನ್ಸ್ಗೆ ತಗೋಬೇಕು. ಅಲ್ಲೇ ಹಲವಾರು ಸಚಿವರು ಹೇಳಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿ ನಿರ್ವಹಿಸ್ತರು, ಭಾರೀ ಕೈಗಾರಿಕಾ ಸಚಿವರಾಗಿ ಜವಾಬ್ದಾರಿ ಹೊತ್ತಿದ್ದಾರೆ. ಅಧಿಕಾರಿಗಳು ಹೋಗಿ ಜವಾಬ್ದಾರಿ ನಿರ್ವಹಿಸಿದ್ರೆ ಏನು ತೊಂದರೆ, ಯಾಕೆ ಹಂಗೆ ಇದು ಮಾಡ್ತೀರಿ ಅನ್ನೋದನ್ನು ಅವ್ರ ಕ್ಯಾಬಿನೆಟ್ ಸಚಿವರು ಹೇಳಿದ್ದಾರೆ. ಆದರೂ ಇವರೇ ಪಾಪ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರೇ ಮೇಲ್ ಏನೋ ಒಂದು ರೀತಿ ಓಲೈಸ್ಕೊಂಡ್ಬಿಡ್ತಾರೆ, ಕುಮಾರಣ್ಣವ್ರು ಜನ ಸಮಸ್ಯೆ ಬಗೆಹರಿಸ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಒಬ್ಬ ಅಧಿಕಾರಿಗಳನ್ನ ಬರೆದಂಗೆ ಮಾಡಿದ್ದಾರೆ. ಆದರೂ ಯಾವ ರೀತಿ ಆ ಜನರಿಗೆ ನ್ಯಾಯ ದೊರಕಿಸ್ಕೊಳ್ಬೋದು ಅಂತಕ್ಕಂಥದ್ದನ್ನು ಬೆಳಗ್ಗೆ 10 ಗಂಟೆಗೆ ಬಂದಂಥವ್ರು ರಾತ್ರಿ 8 ಗಂಟೆ ಕೂತ್ಕೊಂಡು ಈವನ್ ಟುಡೇ ಒಂದು ಅರ್ಜಿನೂ ನಮ್ಮ ಜನ ಕೊಟ್ಟಿರ್ತಕ್ಕಂಥದ್ದಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಪ್ರತಿದಿನ ಆಫೀಸಲ್ಲಿ ಸ್ಟಾಫ್ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಟಿವಿಯಲ್ಲೇ ಬರ್ತಾಯ್ತಪ್ಪ ಇದೆಲ್ಲ, ಚಾಮರಾಜನಗರದಲ್ಲಿ ಕೊಟ್ಟಂಥ ಅರ್ಜಿಗಳನ್ನ ಕಸದ ಬುಟ್ಟಿಲಿ ತೆಗೆದಾಕವ್ರೆ ಅಂತ ರೈತರು ಗಲಾಟೆ ಪ್ರೊಟೆಸ್ಟ್ ಮಾಡ್ತಾಯಿದ್ರು ಬೆಳಿಗ್ಗೆ ಮುಖ್ಯಮಂತ್ರಿಗಳಿಗೆ ಮಾಡೋರೆ ಅಂತ.
ಅಂಥ ನಾಯಕರಲ್ಲ ನಮ್ಮವರು. ಜನರ ಸಮಸ್ಯೆ ಬಗೆಹರಿಸ್ತಾರೆ, ಯಾವತ್ತೂ ಈ ಜಿಲ್ಲೆಯ ಜನತೆ ಪರವಾಗಿ ಇರ್ತಾರೆ. ಮೋದಿ ತಾವು ಮಾತಾಡಿಸ್ತೀವಿ, ಅದಕ್ಕಿಂತ ಮಿಗಿಲಾಗಿ ರಾಷ್ಟ್ರಪತಿಗಳತ್ತ ಮಾತಾಡಬೇಕು ಅಂದರೂ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ರಿಗೂ ನ್ಯಾಯ ಸಿಗಬೇಕು. ಅದರಲ್ಲಿ ವಿಶೇಷವಾಗಿ ನನ್ನ ಜಿಲ್ಲೆಯ ಜನಕ್ಕೆ ಯಾವ ರೀತಿ ಯಾವುದೇ ತಂದ ತೊಂದರೆ ಆಗದ ರೀತಿಯಲ್ಲಿ ನಾವು ಹೋರಾಟ ಮಾಡೋಕೆ ಸಿದ್ಧ ಇದ್ದೀವಿ. ಈಗ ಅವ್ರ ಎಂ ಪಿ ಕ್ಯಾಂಡಿಡೇಟ್ ಮಾಡುವ ಒಡಂಬಡಿಕೆನೆ ಅದು. ನೀನು ಬಿಲ್ ತಗಪ್ಪ ಬಂದಿಲ್ಲ, ನೀನು ಚುನಾವಣೆ ಕ್ಯಾಂಡಿಡೇಟ್ ಆಗು ಅಂತಲೇ ಮಾಡಿದ್ದು. ಒಂದು ಇನ್ನೊಂದು ವಾರ ಇರಲಿ, ಎಲ್ಲೆಲ್ಲಿ ಕಳ್ಕೊಂಬಿತ್ತದೆ ಅಂತ ನಿಮಗೆ ತೋರಿಸ್ತೀವಿ ನಾವು. ಇನ್ನೊಂದು ವಾರ ನೀರಿರಲಿ, ಅದೇ ಹೇಳೋದು. ನೀರು ನಿಂತ ಮೇಲೆ ಗೊತ್ತ. ಹಾಂ, 100 ಭಾಗ ಕೂಡಿಲ್ಲ ಸರ್, ಅದನ್ನ ನೀವೇ ಹೇಳಬೇಕು, ಕಣ್ ತರಿಸ್ಬೇಕು. ಇದು ಬಾಂಧವ್ಯಗಳ ಬೆಸುಗೆ.